ಎಲ್ಲ ಎಲ್ಲೋಡಿ ಗಮನವಾಗಿ ನೋಡ್ಬೇಕು. ಎಲ್ಲ ಕಡೆ ನೋಡಿ ಗಮನವಾಗಿ ನೋಡ್ಬೇಕು. ಓಕೆನಾ? ಹ್ಯಾಪಿ ಆಗಿದ್ದೀರಾ? ಇವತ್ತೆಲ್ಲ ತುಂಬ ಖುಷಿ ಆಯ್ತಾ ನಿಮಗೆ? ಸೊ ಇವಾಗ ನಾವು ಇದು ಏನು ಮಾಡ್ತೀವಿ ಅಂದರೆ, ಇದು ಚಿಕ್ಕ ಮಕ್ಕಳಿಗೂ ಅನ್ವಯಿಸುತ್ತೆ ಮತ್ತು ದೊಡ್ಡವ್ರಿಗೂ ಕೂಡ ಅನ್ವಯಿಸುತ್ತೆ. ಯಾಕಂದರೆ ಕೀರ್ತನೆ 34:19 ವಚನ ಏನು ಹೇಳುತ್ತೆ? Psalms 34:19 ಏನು ಹೇಳುತ್ತೆ? ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ದೇವರು ಬಿಡಿಸ್ತಾರೆ. ಆಮೇನ್ ಹೇಳ್ರಿ ಮಕ್ಕಳೆಲ್ಲ, ಆಮೇನ್ ಹೇಳ್ರಿ. ಕಷ್ಟ, ಎಲ್ಲರಿಗೂ ಕಷ್ಟ ಬರುತ್ತೆ. ಆ ಕಷ್ಟದಿಂದ ಹೇಗೆ ಬಿಡುಗಡೆ ಹೊಂದ್ಕೋಬೇಕು ಅನ್ನೋದು ನಮಗೆ ಒಂದು ಟಾಸ್ಕ್. ನಿಮಗೂ ಕೂಡ ಅಷ್ಟೇ, ಎಕ್ಸಾಮ್ ಬರೀಬೇಕಾದ್ರೆ ತುಂಬ ಕಷ್ಟ ಇರುತ್ತಲ್ಲ. ಒಂದು ವರ್ಷ ಎಲ್ಲ ಓದ್ತೀರ, ವರ್ಷ ಎಲ್ಲ ಓದಿ ಒಂದಿನ ಎಕ್ಸಾಮ್ ಬಂದ್ಬಿಟ್ಟು ಫೇಲ್ ಆಗ್ಬಿಟ್ರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ? ಹೌದಾ ಇಲ್ವಾ? ಹೌದಾ ಇಲ್ವಾ? ನಮ್ಮ ಪ್ರಕಾರ ನಾವು ಕಷ್ಟಪಟ್ಟರೆ ಅದು ವ್ಯರ್ಥನೇ. ಆದರೆ ದೇವ್ರ ಕೈಗೆ ನಾವು ಒಪ್ಪಿಸ್ಕೊಟ್ರೆ ಎಲ್ಲವೂ ನಮಗೆ ಸಾಧ್ಯವಾಗಿರ್ತದೆ. ಆಮೇನ್. ಹಲ್ಲೆಲೂಯಾ. ಕಷ್ಟದಲ್ಲಿದ್ದಾಗ ನಾವು ಹೇಗೆ ಬಿಡಿಸ್ಕೋಬೇಕು? ಸೊ ನಾವು ಹೇಗೆ ಬಿಡಿಸ್ಕೋಬೇಕು ಅಂದರೆ ನಮ್ಮಿಂದ ಸಾಧ್ಯ ಇಲ್ಲ, ಅದು ದೇವ್ರ ಕೈಗೆ ಒಪ್ಪಿಸ್ಕೊಟ್ಟಾಗ ಮಾತ್ರ ಸಾಧ್ಯವಾಗಿರ್ತದೆ. ಆ ಕಷ್ಟ ಇಕ್ಕಟ್ಟು ಹೇಗಿರುತ್ತೆ, ಅದರಿಂದ ಹೇಗೆ ಬಿಡಿಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ನನ್ನಿಂದ ಬಿಚ್ಚಕ್ ಆಗಲ್ಲ, ಇದನ್ನ ಬಿಚ್ಚಬೇಕು ಅಂದ್ರೆ ಬೇರೆಯವ್ರೆ ಬಿಚ್ಚಬೇಕು. ಬೇರೆಯವ್ರು ಬಿಚ್ಚಬೇಕು. ಬೇರೆಯವ್ರು ಯಾರು ಬಿಚ್ಚತಾರೆ? ಜೀಸಸ್ ಬಂದು ಬಿಚ್ಚತಾರೆ. ನಂಬ್ತೀರ? ನಂಬದವರು ಕರಗಳ ತಟ್ಟೆ ಹೇಳಿ. ಸಾಧ್ಯ ದೇವರಿಂದ ಎಲ್ಲವೂ ಸಾಧ್ಯ ಅಲ್ವಾ?
ನಮ್ ಕೈಯಿಂದ ಆಗುತ್ತಾಯ್ತು, ನಮ್ ಕೈಯಿಂದ ಆಗಲ್ಲಪ್ಪ. ದೇವ್ರು ನೆನ್ಸ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ ಅಲ್ವಾ? ಯಾಕಂದ್ರೆ ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಎಲ್ಲವೂ ಸಾಧ್ಯ. ಎಂತ ಕಷ್ಟ ಎಂತ ಇಕ್ಕಟ್ಟ ಬಿದ್ರು ಕೂಡ ದೇವ್ರು ಬಿಡಿಸ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಮೊದಲು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ದೇವ್ರಿಗೆ ಒಪ್ಪಿಸ್ಕೊಟ್ಟಾಗ ದೇವರು ನಡೆಸ್ತಾರೆ. ನೀವು ಕೂಡ ಅಷ್ಟೇ, ಚಿಕ್ಕ ಮಕ್ಕಳು ನಿಮ್ಮ ಪ್ರಾರ್ಥನೆ ದೇವರು ಬೇಗ ಕೇಳ್ತಾರೆ. ದೇವ್ರ ಬಗ್ಗೆ ಒಪ್ಪಿಸ್ಕೊಡಿ. ನೀವು ಹೋಗುವಾಗಲೂ ಬರುವಾಗಲೂ ನೀವು ಓದುವಂತ ಓದಿದಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು. ಎಲ್ಲದಕ್ಕೂ ನೀವು ಎಷ್ಟು ಕಷ್ಟಪಟ್ಟು ಓದಿದ್ರು ಕೂಡ ದೇವರ ಕೃಪೆ ಒಂದು ಇರ್ಬೇಕು. ಅಲ್ಲೆಲ್ಲೂಯ ಕೇಳ್ತಾ ಇದೆಯಾ? ಎಲ್ಲರಿಗೂ ಕೇಳ್ತಾ ಇದೆಯಾ? ಜೀಸಸ್ ಏನ್ ಮಾಡುದು? ಜೀಸಸ್ ಎಷ್ಟು ಅದ್ಭುತ ಮಾಡಿದಾರಲ್ವಾ? ಪ್ರಯತ್ನ ಮಾಡಿಲ್ಲ